ಮಾಡ್ರಗ ಇವತ್ತು ನಮ್ಮಿಬ್ರು ದಿನ ಭವಿಷ್ಯನೂ ಚೆನ್ನಾಗಿಲ್ಲ, ಅದಕ್ಕೆ ನಾವು ಈ ಜಾಗ ಬಿಟ್ಟು ಕದಲೋದಿಲ್ಲ. ಈ ಮಾನವ ಜನ್ಮ ಅನ್ನೋದಿಲ್ಲ, ಅದು ತುಂಬಾ ಶ್ರೇಷ್ಠವಾದದ್ದು ಕಣ್ರೋ, ಅದನ್ನ ಹಾಳು ಮಾಡ್ಕೋಬೇಡ್ರೋ. ಹುಚ್ಚಪ್ಪ ಗಳಿರ, ಏನಾದ್ರೂ ಒಂದು ಸಂಪಾದನೆ ಮಾಡ್ರು. ಭವಿಷ್ಯ ಅಂತ ಹೇಳಿದ್ರಲ್ಲ, ಆ ಭಯ ಹೇಳಿದ್ರೆ ನೀವು ಒಂದು ಕಾಯಕ ಮಾಡ್ಕೊಡ್ರೋ. ಇವತ್ತು ಭವಿಷ್ಯ ಹೇಳಿದವರೆಲ್ಲ ಎಂತೆಂಥ ಸ್ಥಾನದಲ್ಲಿದ್ದಾರೆ ಗೊತ್ತೇನೋ, ಅದರಲ್ಲೂ ಈ ನಮ್ಮ ರಾಜಕೀಯದವ್ರಿಗೆ ಭವಿಷ್ಯ ಹೇಳಿದವಂತ ಮನೆ ಮೇಲೆ ಮನೆ ಕಟ್ತಾ ಇದ್ರಕ್ಕೋ. ನೀವ್ ಯಾವ ಚಾನಲ್ ಹಾಕಿ ನೋಡ್ರೋ, ದಿನಕ್ಕೆ ಮೂರ್ ಸಲ ಬೌರಿ ಭವಿಷ್ಯನೇ ಹೇಳ್ತಾ ಇರ್ತಾರೋ. ಆದ್ರೆ ನಮ್ಗೆ ಭವಿಷ್ಯ ಹೇಳಕ್ಕೆ ಬರಲ್ವ? ನಾನೇನ್ ನಿಮ್ಮಿಬ್ರು ಪರೀಕ್ಷೆ ಸತ್ತೋಗಿದ್ದೀನಿ, ನಾನು ವೆಬ್ಸೈಟ್ ಕಲಿತೀನಿ ಅನ್ನೋದಾದ್ರೆ ನಿಮ್ಮಿಬ್ರಿಗೂ ಭವಿಷ್ಯ ಕಲ್ಸೋದಕ್ಕೆ ಈ ಗುರು ಗ್ಯಾರಿ ರೆಡಿ ಕಟ್ರ. ಹಾಗಿದ್ರೆ ಈಗಿಂದೀಗ್ಲೇ ಹೇಳ್ಕೊಡ. ಏನು ಜ್ಯೋತಿ ಶಾಸ್ತ್ರ ಕಾಂಜಿ ಪಿಂಜಿ ಶಾಸ್ತ್ರ ಅನ್ಕೊಂಡಿದ್ರೆ, ಹೋಗಿ ತಲೆಸ್ನಾನ ಮಾಡಿ ಮಡಿಬಿಟ್ಟು ಬನ್ನಿ. ಪ್ರಪಂಚದಲ್ಲಿ ಒಟ್ಟು ನಕ್ಷತ್ರಗಳು 27. ಪಾಂಡುರಂಗ, ಬ್ರಹ್ಮಾಂಡದಲ್ಲಿ ಲಕ್ಷಾಂತರ ನಕ್ಷತ್ರಗಳಿದೆ, 27 ಅಂತ ಹೇಳ್ತಿದ್ಯಲ್ಲ, ಹೇಳ್ಕೊಳಾಗಿದ್ರೆ ಸರಿಯಾಗಿ ಹೇಳ್ಕೊಡು, ಇಲ್ಲಾಂದ್ರೆ ಎದ್ದು ಹೋಗ್ತಾ ಇರ. ನಾನ್ ಹೇಳ್ಮೇಲೆ 27 ಅಂದ್ರೆ 27 ಅಷ್ಟೇ. ಆಯ್ತಪ್ಪ, ಮೊದಲು ನಾವೀಗ ಅಶ್ವಿನಿಯಿಂದ ಶುರು ಹಚ್ಕೊಳ. ನನಗೆ ಅಶ್ವಿನಿ ಗೊತ್ತಾ? ಯಾರು ಹೇಳ? ಬಾಲಣ್ಣನ್ ಮಗಳು. ಗಂಟೆ ತಗೊಂಡ್ರೆ ಕುಂಡ್ಕೊಂಡು ಓಡಾಡ್ಬೇಕು. ಇಲ್ಲೇ ನಾನು ಹೇಳ್ತಾ ಇರೋದು ಹುಡುಗಿ ಅಶ್ವಿನಿ ಅಲ್ಲ ಕಣ್ರ, ಅಶ್ವಿನಿ ನಕ್ಷತ್ರ, ನಕ್ಷತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ಹುಡುಗಿ ಹೆಸರು ತಗೊಂಡೋಗ ನಕ್ಷತ್ರಕ್ಕೆ ಯಾಕೋ ಇಟ್ರು? ಅದು ಹೆಣ್ಣು ನಕ್ಷತ್ರ ಅನ್ಕೊಂಬಿಡ. ಈಗ ರಾಶಿಗಳ ಬಗ್ಗೆ ಬರ್ತೀನಿ. ಜಗತ್ತಿನಲ್ಲಿ ಇರುವುದು ಒಟ್ಟು 12 ರಾಶಿಗಳು. ಯಾರಾದ್ರೂ ನಿಮ್ಮ ಬಳಿ ಶಾಸ್ತ್ರ ಕೇಳೋದಕ್ಕೆ ಅಂತ ಬಂದಾಗ ಮೊದಲಿಗೆ ಅವ್ರನ್ನ ಬರಮಾಡಿಸ್ಕೊಂಡು ಕೂರಿಸ್ಬೇಕು. ಅವರ ನಾಮಧೇಯ ಮತ್ತು ಹುಟ್ಟಿದಂತ ಸಮಯ ಒಂದನ್ನ ತಿಳ್ಕೊಂಡ್ಬಿಟ್ರೆ ಇಂಥ ರಾಶಿ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆ ರಾಶಿನ ಇಟ್ಕೊಂಡು ಹಾಗೆ ಹುಡ್ಕೊಂಡು ಹೋಗ್ಬಿಟ್ರೆ ಅವರ ಜನ್ಮದ ಫಲಾಫಲಗಳು ಏನಂತ ನಿಮ್ಗೆಲ್ಲ ಗೋಚರ ಆಗ್ಬಿಡುತ್ತೆ. ಅದನ್ನ ನೋಡ್ಕೊಂಡು ಅವ್ರಿಗೆ ಹೇಳ. ನಾನು ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಏನು ಪ್ರಾಬ್ಲಮ್? ಅದು ಸೋದ್ರ ಮಾವ ನನ್ನ ಕೊಲೆ ಮಾಡ್ಬೇಕು ಅಂತ ಅಟ್ಟಿಸ್ಕೊಂಡ್ಬರ್ತಾ ಇದ್ದಾನೆ. ಪ್ಲೀಸ್ ನನ್ನ ಕಾಪಾಡಿ. ಎಂತವರೆಗೂ ನಾವು ಪ್ರಾಣ ರಕ್ಷಣೆ ಕಾಪಾಡಿದೀವಿ, ನಿಮಗ್ ಮಾಡ್ದಿರ ಇರ್ತೀವಿ. ನೀವ್ ಅಲ್ಲೋಗ ಔತ್ಕೊಳ್ಳಿ, ಮಿಕ್ಕಿದ್ ನಾವ್ ನೋಡ್ಕೋತೀವಿ. ರೀ ಮಿಸ್ಟರ್, ಈ ಕಡೆ ಒಂದ್ ಹುಡುಗಿ ಓಡ್ ಬಂದ್ಲ. ಅದೇ ಬಾಕ್ಸ್ ಕಟ್ಟು. ಅದೇ ವ್ಯಾರಂಟಿ ಬ್ಯಾಗ್ ಹಾಕೊಂಡಿದ್ಲ. ಕಪ್ಪು ಬಿಳ್ಪುಡ್ಸು, ನೋಡಕ್ಕೆ ಸ್ವಲ್ಪ ಮಿನುಗುತ್ತಾರೆ. ಕಲ್ಪನೆ ಕಾಡ್ಗೆ ಹಾಕಿದ್ದು ಆ ಕಡೆ ಓದ್ಲು ಸರ್. ಮೇಡಮ್, ನಿಮ್ ಮಾವ ಕಂಸ ಹೋದ, ಬನ್ನಿ. ಥ್ಯಾಂಕ್ ಯು ಸೋ ಮಚ್. ನೀವಿಬ್ರು ನನ್ ಕೊಲೆ ಆಗೋದ್ನ ತಪ್ಸಿದ್ರಿ, ತಗೊಳ್ಳಿ 1 ರೂಪಾಯಿ. ನೀವು ಮದುವೆ ಆಗದೆ ಇರೋದಕ್ಕೆ ಕಾರಣ ನಿಮ್ಮ ಗ್ರಹಗತಿಗಳು. ನಿಮ್ಮನ್ನ ಇಷ್ಟಪಡುವಂತ ಹುಡುಗ ಇಲ್ಲೇ ಹತ್ರದಲ್ಲಿದ್ದ. ಇನ್ ಮುಂದೆ ನೀವು ಚೆನ್ನಾಗಿರ್ತೀರಾ. ತಗೊಳ್ಳಿ. ಎಷ್ಟಿದೆ? 1 ಲಕ್ಷ. ಅದ ಜಯಂತಿ ಅವರೇ, ಜಯಂತಿ ಅವರೇ, ನಿಮ್ಮ ಹ್ಯಾಂಡ್ ಬ್ಯಾಗ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಜಯಂತಿ ಅವ್ರೆ, ನೀವೇನು ಯೋಚನೆ ಮಾಡ್ಬಿಡಿ, ನೀವು ಸೈಲೆಂಟ್ ಆಗಿ ಈ ಕಡೆ ಹೋಗಿ, ನಾವು ಅವ್ರನ್ನ ವೈಲೆಂಟ್ ಆಗಿ ವಿಚಾರಿಸ್ಕೊಂತೀವಿ. ಇಲ್ಲೇ ಇದ್ಲಲ್ಲ, ಯಾವ ಕಡೆ ಹೋದ್ಲು? ಏಯ್, ಪದೇ ಪದೇ ಅದೇ ಹುಡುಗಿನ ಹುಡ್ಕೊಂಡ್ ಬರ್ತಲ್ಲ, ನಿನಗೆ ಬೇರೆ ಹುಡುಗಿರು ಸಿಗಲ್ವೇನಾ? ನಿನಗೆ ಕಣ್ಣು ಕಾಣಿಸಲ್ವೇನಪ್ಪ? ನಿಶ್ಚಿತಾರ್ಥ ನಡೀತಾ ಇದೆ. ಏನ್ ಜಯಂತಿ ಇದು? ನೀನ್ ಮಾಡ್ತಿರೋದು ಸರಿನಾ? ಐ ಆಮ್ ಸಾರಿ ರಘು. ಅಮ್ಮ, ಈ ರಘು ನಿನ್ಗೆ ಮೊದಲೇ ಗೊತ್ತಿತ್ತೆ. ರಘು ನನ್ನ ಪ್ರೀತಿ ಮಾಡ್ತಿದ್ದ, ನಾನು ಅವನ ಪ್ರೀತಿ ಮಾಡ್ತಿದ್ದೆ. ಆದ್ರೆ ಪದ್ದು ನನ್ನ ಪ್ರೀತಿ ಮಾಡ್ತಿದ್ದಾನೆ, ನಾನು ಇವನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಂಡು ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾನೆ. ನಿನ್ಗೇನಾದ್ರೂ ಸ್ವಲ್ಪ ಏನಾದ್ರೂ ಬುದ್ಧಿ ಇದೆಯೇನೋ? ಲೇ ಪದಪ್ಪ, ಈ ಜನ್ಮದಲ್ಲಿ ನಿನ್ನ ಹಣೆನಲ್ಲಿ ಮದುವೆ ಅಂತ ಬರ್ದಿಲ್ಲ ಅನ್ಸುತ್ತೆ. ಆ ಹಾರ ವೇಸ್ಟ್ ಆಗ್ಬಿಡುತ್ತೆ, ಆ ಹುಡುಗನ ಕೈ ಕೊಡು. ಕಪ್ಪಂಗಿಗಳಲ್ಲೇ ನೀನೇನ್ ಮಂತ್ರ ಓದೋದು? ಹಾರ ಬರ್ಲಿಸ್ಕೊಡಿ. ನಿಲ್ಸಿ. ಈ ಹುಡುಗಿ ಹಿಡಿಯಕ್ ಬಂದಾಗ್ಲೆಲ್ಲ ನನ್ನ ಯಾಮಾರಿಸಿ ಒಡೆದು ಕಳಿಸ್ತಾರಲ್ಲ, ನಿಮ್ಗೆ ಆಮೇಲಿದೆ. ಈ ಇಬ್ರು ಕ್ರಿಮಿನಲ್ಗಳನ್ನ ಒಟ್ಟಿಗೆ ಹಿಡಿಬೇಕು ಅಂತ ಕಾಯ್ತಾ ಇದ್ದೆ, ಇವತ್ತಿನ ಅವಕಾಶ ಸಿಕ್ತು. ತಾವ್ ಏನ್ ಹೇಳ್ತಾ ಇದ್ರೆ, ಇವರಿಬ್ರು ಕ್ರಿಮಿನಲ್ಗಳೇ? ಹೌದು ರೀ, ಈ ಕ್ರಿಮಿನಲ್ಗಳು ಒಂದ್ ದೊಡ್ಡ ಬಂಗ್ಲೆಗ್ ನುಗ್ಗಿ ಆ ಶ್ರೀಮಂತನ ತಲೆ ಒಡೆದು 400,000 ರೂಪಾಯಿ ದುಡ್ಡನ್ನ ದೋಚ್ಕೊಂಡ್ ಬಂದ್ಬಿಟ್ಟಿದ್ರು. ತುಂಬಾ ದಿನ ಕಾಯ್ತಾ ಇದ್ದೆ, ಇವತ್ತ ಸಿಕ್ಬಿದ್ರು. ಹಾಗಾಗಿ ಇವರಿಬ್ರು ಜೊತೆಗೆ ಈ ಇಬ್ರು ಶಾಸ್ತ್ರಿಗಳನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಪಂಚಾಂಗದ ಬುಕ್ ತಂದ್ಕೊಟ್ಟು ಶಾಸ್ತ್ರ ಹೇಳಕ್ ಕೇಳಿ ಇಷ್ಟೆಲ್ಲ ಅನಾಥ ಕಾರಣ ಆಗಿದೆ ಅವನು. ಹಾಗಾಗಿ ನಮ್ ಜೊತೆ ನೀವು ಪಾಂಡುರಂಗನ್ನು ಅರೆಸ್ಟ್ ಮಾಡಿ.